ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಮ್ಮನ್ನು ಪಡೆದ ಆ ದೇವರ ಹತ್ರನೇ ನಮಗೆ ಯಾವ ಸಂತೋಷನೂ ಬೇಡ, ಮತ್ತೊಬ್ಬರಿಗೋಸ್ಕರ ತನ್ನ ಜೀವನ ಕೊಡ್ತೀನಿ ಅಂತ ಯಾರಾದರೂ ಒಬ್ರು ಅವನ ಹತ್ರ ಭಿಕ್ಷೆ ಬೇಡಿದ್ರೆ ಅಲ್ಲಿ ಆ ದೇವರು ಕೆಳಗಿಳಿದು ಬರ್ತಾನೆ. ಅವರ ಹೊಸ ಜೀವನಕ್ಕಾಗಿ ತನ್ನ ವಿಧಿಯನ್ನು ಕೂಡ ಬದಲಾಯಿಸಿ ಬರೀತಾನೆ. ಆ ತರಾನೇ ನಿನ್ನ ಗಂಡನಿಗೋಸ್ಕರ ನಿನ್ನ ಸೊಸೆಯ ವಿಧಿಯನ್ನ ಬದಲಾಯಿಸಿದ್ದಾನೆ. ನಿನ್ನ ಸೊಸೆ ಒಂದು ವಾರದ ಮುಂಚೆನೆ ನಿಮ್ಮ ಜೊತೆಗೆ ಈ ದೇವಸ್ಥಾನಕ್ಕೆ ಬಂದ್ಲಲ್ಲ, ಜ್ಞಾಪಕ ಇದೆಯಾ? ನಿಮ್ಮ ಮಾವನಿಗೆ ಯಮ ಹತ್ರ ಬರ್ತಿದ್ದಾನೆ. ಅಂಗಕ್ಕೆ ಅಂಗಾನೇ ಔಷಧಿ, ಜೀವಕ್ಕೆ ಜೀವಾನೇ ಔಷಧಿ. ನಮ್ಮ ಮಾವನ ಜೀವಕ್ಕೆ ಏನು ಮಾಡ್ಬೇಡ, ನಿಂಗ್ ಬೇಕು ಅಂದ್ರೆ ನನ್ ಜೀವ ತಗೋ. ನಾನ್ ಇವಾಗ ನಿನಗೆ ಮಾತು ಕೊಡ್ತಾ ಇರೋದು, ನೀನ್ ನನಗೆ ಮಾತು ಕೊಟ್ಟ ಹಾಗೇನೆ. ಇದು ನಿನ್ ಮೇಲಾಣೆ ಲಾಣೆ. ಅಯ್ಯೋ ಅಮ್ಮ, ನನ್ಗಿದ ಅರ್ಥನೇ ಆಗ್ಲಿಲ್ವಲ್ಲ, ಇಷ್ಟೆಲ್ಲ ಮಾಡ್ಬಿಟ್ಟು ಹೀಗ್ ಮಲಗ್ಬಿಟ್ಟಿದ್ದಾಳಲ್ಲ. ಅಯ್ಯೋ, ಇದ್ ನಮಗ್ ಗೊತ್ತೇ ಆಗ್ಲಿಲ್ವಲ್ಲ ಪೂರ್ಣ, ಏನಾದ್ರೂ ಹೇಳುತ್ತೇನೋ. ಈ ತರ ಆಗುತ್ತೆ ಅಂತ ಕನ್ಸಲ್ ಕೂಡ ಅನ್ಕೊಂಡಿರ್ಲಿಲ್ಲ. ಅಯ್ಯೋ, ಅಪ್ಪನ್ಗೋಸ್ಕರ ನನ್ನ ನಿನ್ನ ಎಲ್ಲಾರನ್ನೂ ಬಿಟ್ಟು ಪ್ರಾಣ ಕಳ್ಕೊಂಡ್ ಬಿಟ್ಟಿದ್ದಾಳಮ್ಮ. ನನ್ನ ಕೈಲ ಅರ್ಥನೆ ಮಾಡ್ಕೊಳಕ್ಕಾಗ್ಲಿಲ್ಲ. ಅಪ್ಪನ ಮೇಲಿನ ಪ್ರೀತಿಗೋಸ್ಕರ ಅವಳು ತನ್ನ ಜೀವನೇ ಬಿಟ್ಬಿಟ್ಲಲ್ಲಮ್ಮ. ನನ್ ಭಾರತದರ್ಗ್ ಸಿಗ್ತಾಳೋ ಸಿಗಲ್ವೋ ಗೊತ್ತಿಲ್ಲ, ಆದ್ರೆ ನಿನ್ ಕುಂಕುಮ ಉಳಿಸೋದಕ್ಕೋಸ್ಕರ ಅವಳು ತನ್ನ ಪ್ರಾಣನ ಬಿಟ್ಬಿಟ್ಲಲ್ಲ. ಅವಳು ನನ್ಗೋಸ್ಕರ ಅಲ್ಲ, ನನ್ನ ಕುಟುಂಬಕ್ಕೋಸ್ಕರನೇ ಬದುಕದ್ಲಮ್ಮ. ಅವಳು ಗಂಡನಾಗಿ ನಾನು ಇದನ್ನ ಹೇಗ ಮಾತಾಡ್ಕೊಳ್ಳೆ? ಭಾರತಿ ಇಲ್ದೇನೆ ನನ್ಗಿರಕ್ಕಾಗಲ್ಲಮ್ಮ. ಆ ದೇವರು ಭಾರತಿ ಹೆಸರನ್ನ ತಗೋಬೇಕು ಅನ್ಕೊಂಡಿದ್ರೆ ಅವಳ ಜೊತೆಗೆ ನನ್ನ ಹೆಸರನ್ನು ತಗೊಂಡ್ಬಿಡ್ಲಮ್ಮ. ಅವಳಿಲ್ದೇನೆ ನನಗೆ ಈ ಪ್ರಪಂಚ, ಈ ಆಸ್ತಿ ಪಾಸ್ತಿ ಯಾವುದು ಬೇಡಪ್ಪ. ಅಮ್ಮ, ತಾಯೇ, ನಿನಗೆ ಬೇಕಾಗಿದ್ದು ನನ್ನ ಜೀವ ತಾನೇ, ನನ್ನ ಜೀವ ತಾನೇ ನಿನಗೆ ಬೇಕಿರೋದು. ನನ್ನ ಹೆಸರು ತಗೊಂಡ್ಬಿಡಮ್ಮ, ನನ್ನ ನನ್ನ ಸೊಸೆ ಜೀವ ಮಾತ್ರ ತಗೋಬೇಡ. ನನ್ನ ಜೀವ ತಗೋಬೇಕಲ್ವೇನಪ್ಪ? ನನ್ನ ಮಗ ಸೊಸೆ ಜೀವನ ಆರಂಭಿಸ್ತಾ ಇದ್ದಾರಮ್ಮ. ಅಲ್ಲಮ್ಮ, ಇವರು ಸಂತೋಷವಾಗಿ ಬಾಳ್ಬೇಕಲ್ವೇನಮ್ಮ? ಅವಳು ಹೆಸರು ಕೊಟ್ಬಿಡಮ್ಮ, ನಾನು ಬೇಡ್ಕೊಂತ ಇದ್ದೀನಮ್ಮ. ಅವಳು ಹೆಸರು ಕೊಟ್ಬಿಡಮ್ಮ, ನನ್ನ ಹೆಸರು ತಗೊಂಡ್ಬಿಡಮ್ಮ. ಅಮ್ಮ, ನಿನ್ನ ಕೈ ಮುಗಿದ್ ಕೇಳ್ಕೊತೀನಿ, ನನ್ನ ಸೊಸೆನ ಬಾಳೋಗ್ಬಿಡು.
ಸೊಸೆ ಮಾಡಿರೋ ಒಪ್ಪಂದನ ಸ್ವೀಕರಿಸ್ಬೇಡ ಅಮ್ಮ. ನನ್ನ ಸೊಸೆ ಜೀವನ ವಾಪಸ್ ಕೊಟ್ಬಿಡು. ಈ ಭೂಮಿ ಮೇಲೆ ಅವಳು ಸಂತೋಷವಾಗಿ ಬಾಳೋದಕ್ಕೆ ನೀನೇ ಅವಕಾಶ ಕೊಡ್ಬೇಕು. ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಹೇಳಮ್ಮ. ನಾನು ಉರುಳು ಸೇವೆ ಮಾಡ್ಬೇಕಾ, ಇಲ್ಲ ಕೆಂಡ ಆಯ್ಬೇಕಾ, ಇಲ್ಲ ಅಗ್ನಿಕುಂಡ ಎತ್ಕೊಂಡು ನಡಿಬೇಕಾ? ನೀನ್ ಏನ್ ಮಾಡು ಅಂತ ಹೇಳಿದ್ರು ಅದನ್ನ ನಾನು ಮಾಡ್ತೀನಮ್ಮ. ನನ್ನ ಸೊಸೆ ಜೀವ ಮಾತ್ರ ನಮ್ಗೆ ವಾಪಸ್ ಕೊಟ್ಬಿಡಮ್ಮ. ಪೂರ್ಣ ಅಮ್ಮ, ಅವಳು ನಿನಗೆ ಸೊಸೆನಮ್ಮ, ಆದ್ರೆ ಅವಳು ನನ್ನ ಪ್ರಾಣ. ಅವಳು ಇಲ್ದೇ ನನ್ನ ಜೀವಂತವಾಗಿರಲ್ಲ ಅಮ್ಮ. ಅವಳಿಗೋಸ್ಕರ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀನಮ್ಮ. ಒಂದು ತಾಯಿ ತಾಳಿ ಉಳಿಸೋದಕ್ಕೋಸ್ಕರ ತಾಳಿ ಕಟ್ಟಿದ ಗಂಡನ್ನೇ ಮರ್ತ್ಬಿಟ್ಲಮ್ಮ. ನನ್ನ ಒಂಟಿಯಾಗಿ ಬಿಟ್ಟು ಹೋಗ್ಬಿಟ್ಲಮ್ಮ. ಹೆಣ್ಣಿನ ವೇದನೆ ಇನ್ನೊಂದ್ ಹೆಣ್ಣಿಗೆ ಗೊತ್ತಾಗೋದು ಕಣೋ. ಇಲ್ಲಿ ನೋಡು, ಇವಳು ಒಂದ್ ಹೆಣ್ ತಾನೆ. ತಾಯಿ ಅಮ್ಮ, ಇದುವರೆಗೂ ನಾನು ನಿನ್ನ ಹತ್ರ ಕೇಳಿರೋದು ಒಂದೇ ಒಂದು, ನನ್ ಸೊಸೆ ಜೀವ ಉಳಿಬೇಕು ಅಂತ. ಅವತ್ ನಾನ್ ಕೇಳ್ದಾಗ ನೀನ್ ಕೊಟ್ಟಿದ್ಯ, ಇವತ್ತು ಕೊಡ್ಲೇಬೇಕು. ನನ್ ಸೊಸೆ ಜೀವ ಉಳಿಸೋಕೆ ನಾನ್ ಬೆಂಕಿ ಮೇಲೆ ನಡೀತೀನಿ. ನನ್ ಸೊಸೆ ಜೀವ ನನಗೆ ವಾಪಸ್ ಕೊಡು. ನನ್ ಮಗ ನನ್ ಸೊಸೆ ಜೊತೆ ಬಾಳೋದಕ್ಕೆ ಅವಕಾಶ ಮಾಡಿಕೊಡು. ನನ್ನ ಜೀವ ಕೊಡೋದಕ್ಕೋಸ್ಕರ ಅವಳು ಉಸಿರನ್ನ ಬಿಡ್ತಾ ಇದ್ದಾಳಲ್ವಾ? ಅವಳು ಉಸಿರು ಬಿಟ್ರೆ ನಾನು ಹೇಗಿರ್ಲಿ? ನನ್ನ ಉಸಿರು ತಗೋ ತಾಯಿ, ನನ್ನ ಮಗನಿಗೆ ಅವನ ಹೆಂಡತಿನ ಕೊಡಿಸು ತಾಯಿ. ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ.